ಪರಂಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂಶಾಂತಿ ಬೇಹ ಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಮಾತೆಯ ದಿವ್ಯ ಸಂದೇಶ, ದಿನಾಂಕ 13/6/2024. ಬೇಹದ್ಕೆ ಬೇಹದ್ಕಿ ಪರಂ 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 ಮಹಾಶಾಂತಿ ಹೇ ಮಹಾಶಾಂತಿ ಹೇ ಮಹಾಶಾಂತಿ ಹೇ. ಬೇಹದ್ನ ವಿಶ್ವ ಸೇವಾಧಾರಿ, ವಿಶ್ವ ಕಲ್ಯಾಣಕಾರಿ, ಮಾಯೆಯನ್ನು ಗೆದ್ದ, ಜಗತ್ತನ್ನು ಗೆದ್ದ ವಿಶ್ವ ಕಲ್ಯಾಣಕಾರಿ ಆತ್ಮರಿಗೆ ಬೇಹದ್ನ ಸೇವೆ ಅಂದರೆ ವಿಶ್ವದ ಸೇವೆ. ಬೇಹದ್ನ ಒಡೆಯರಾಗಿರುವ ಆದರೆ ಈಗ ಬಾಲಕರಾಗಿದ್ದಾರೆ, ಸದಾ ವಿಶ್ವದ ಕಲ್ಯಾಣವನ್ನೇ ಬಯಸುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮಗಳು ಯಾವಾಗಲೂ ಇದೇ ಗುಂಗಿನಲ್ಲಿ ಇರುತ್ತಾರೆ, ಇದೇ ಆನಂದದಲ್ಲಿ ಇರುತ್ತಾರೆ. ಹೀಗೆ ಇದರಲ್ಲಿಯೇ ಮುಂದುವರಿಯುತ್ತಿರುತ್ತಾರೆ, ಬೇರೆಯವರಿಗೂ ಮುಂದುವರೆಯಲು ಸಹಾಯ ಮಾಡುತ್ತಾರೆ. ಯಾರಿಗೆ ಬೇಹದ್ನ ತಂದೆಯ ಅನುಭವವಾಗುತ್ತಿಲ್ಲವೋ ಅಲ್ಲಿಯವರೆಗೂ ಅವರೊಂದು ಸಣ್ಣ ಹುಲ್ಲು ಕಡ್ಡಿಯ ಆಸರೆ ಮೇಲೆ ನಿಂತಿರುತ್ತಾರೆ. ತಂದೆಯ ಆಸರೆ ಸಿಗುವವರೆಗೂ ಆ ಹುಲ್ಲು ಕಡ್ಡೆಯ ಆಸರೆಯಲ್ಲೇ ಇರುತ್ತಾರೆ. ಇಂತಹ ಆತ್ಮಗಳಿಗೆ ಬೇಹದ್ನ ತಂದೆಯಿಂದ ಆಗುವಂತಹ ಅವಿನಾಶಿ ಪ್ರಾಪ್ತಿಗಳ ಬಗ್ಗೆ ತಿಳಿಯುವುದೇ ಇಲ್ಲ. ಎಲ್ಲಿಯವರೆಗೆ ಬೇಹದ್ನ ತಂದೆಯ ಪರಿಚಯವಾಗುವುದಿಲ್ಲವೋ, ಬೇಹದ್ನ ಜ್ಞಾನ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಈ ಹುಲ್ಲು ಕಡ್ಡಿಯ ಆಸರೆಯಲ್ಲೇ ಇರಬೇಕಾಗುತ್ತದೆ. ಅಲ್ಲಿಯವರೆಗೆ ಈ ಬಹದ್ನಲ್ಲಿರುವ ಲೌಕಿಕದಲ್ಲಿರುವಂತಹ ಬಂಧನಗಳಿಂದ ಎಂದಿಗೂ ಮುಕ್ತಿ ಸಿಗದು. ಮುಂದೆ ಯಾರೇ ಬಂದರೂ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಬೇಹದ್ನ ತಂದೆ ಬಾಪೂಜಿಯವರು ಕೊಡುತ್ತಿರುವ ಈ ಬೇಹದ ಜ್ಞಾನ ಹೊಸ ಜ್ಞಾನ, ಹೊಸ ಯುಗಕ್ಕೆ ಹೊಸ ಜ್ಞಾನ. ಬಾಪೂಜಿಯವರು ಹೇಳಿರುವಂಥ ಎಷ್ಟೋ ವಿಷಯಗಳನ್ನು ಈವರೆಗೂ ಯಾರೂ ಈ ಬ್ರಹ್ಮಾಂಡದಲ್ಲಿ ಹೇಳಿಲ್ಲ. ಯಾಕಂದರೆ ಇದು ಹೊಸ ಜ್ಞಾನ, ಬೇಹದ್ನ ಜ್ಞಾನ. ಇದನ್ನು ವರ್ಣನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಈ ಜ್ಞಾನವನ್ನು ನೀಡುತ್ತಿರುವುದು ಸ್ವತಃ ಆಲ್ಮೈಟಿ ಅಥಾರಿಟಿ. ಇಲ್ಲಿರುವ ಜ್ಞಾನವು ಪವಿತ್ರವಾಗಿದೆ, ಶಾಂತಿಯಿಂದ ತುಂಬಿದೆ, ಪ್ರೀತಿಯಿಂದ ತುಂಬಿದೆ, ಸ್ವಚ್ಛವಾಗಿದೆ, ಪ್ರತಿಯೊಂದು ಹೊಸದಾಗಿದೆ. ಇದು ಫೌಂಡೇಶನ್ ಆಗಿದೆ. ಈ ಫೌಂಡೇಶನ್ನಿಂದಲೇ ಬುದ್ಧಿ ಪರಿವರ್ತನೆಯಾಗುವುದು. ತಂದೆಯ ಈ ಜ್ಞಾನವನ್ನು ಬೇಹದ್ನ ಮಕ್ಕಳು ನಿಜವಾಗಿಸುತ್ತಿದ್ದಾರೆ. ಬೇಹದ್ನ ಜ್ಞಾನವನ್ನು ಎಲ್ಲೆಡೆ ಹರಡಬೇಕು, ಇದನ್ನು ಪ್ರಸಿದ್ಧವಾಗುವಂತೆ ಮಾಡಬೇಕು. ಏಕೆಂದರೆ ಇದು ಆಲ್ಮೈಟಿ ಅಥಾರಿಟಿಯ ಜ್ಞಾನ. ಇದರಿಂದಲೇ ಮುಂದೆ ಶಕ್ತಿಶಾಲಿ ಆತ್ಮರು ಬರಲಿದ್ದಾರೆ. ಈ ಜ್ಞಾನದ ಬಗ್ಗೆ ನೀವು ಡೊಂಗುರ ಸಾರಬೇಕಿಲ್ಲ. ಸಂತೃಪ್ತ ಆತ್ಮರು ಹೊಸ ಜ್ಞಾನವನ್ನು ಅರಿತು ಹೊಸ ಉತ್ಸಾಹದಲ್ಲಿ ಬಂದು ಎಲ್ಲೆಡೆ ಸಾರುವರು. ಧರ್ಮಯುದ್ಧ ಆಗೋದು ಇನ್ನೂ ಬಾಕಿ ಇದೆ. ಎಲ್ಲರೂ ಗುರುಗಳಾಗಿ ಕುಳಿತು ಪ್ರಶಂಸೆಯನ್ನು ಸ್ವೀಕರಿಸುವುದರಲ್ಲೇ ಇದ್ದಾರೆ. ಅವರ ಸಿಂಹಾಸನಗಳು ಇನ್ನೂ ಅಲಗಾಡಿಲ್ಲ. ಅವರೆಲ್ಲ ತಮ್ಮದೇ ಆನಂದದಲ್ಲಿ ತೇಲಾಡುತ್ತಿದ್ದಾರೆ. ಮರವೆಲ್ಲ ಬರುಡಾಗಿ ಎಲೆಗಳೆಲ್ಲವೂ ಉದುರಿದಾಗ ಬೀಜ ಅಂಕುರಿತ ಆಗುತ್ತದೆ, ಫಲಗಳು ಬರುತ್ತವೆ. ಒಟ್ಟಿನಲ್ಲಿ ಬೀಜ ಪ್ರತ್ಯಕ್ಷವಾಗುವುದಂತೂ ಖಂಡಿತ. ಬೇಹದ್ಕಿ ಪರಂಶಾಂತಿ.